ಓಂ ಶಾಂತಿ. ಮುರುಳಿ ದಿನಾಂಕ 10/8/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಯಾವಾಗ ನೀವು ಈಶ್ವರ ತಂದೆಯ ಮಡಿಲಿಗೆ ಬರುತ್ತೀರೋ ಆಗ ಈ ಜಗತ್ತೇ ಸಮಾಪ್ತಿಯಾಗುತ್ತದೆ. ಹೊಸ ಜಗತ್ತಿನಲ್ಲಿ ನೀವು ಮುಂದಿನ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಆದ್ದರಿಂದ ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ ಅನ್ನುವ ಮಾತನ್ನು ಹೇಳುತ್ತಾರೆ. ಇಂದಿನ ಪ್ರಶ್ನೆಯಾಗಿದೆ, ಯಾವ ಒಂದು ಪದ್ಧತಿಯ ಆಧಾರದಿಂದ ಪರಮಾತ್ಮ ತಂದೆಯ ಅವತರಣೆಯ ಬಗ್ಗೆ ನೀವು ಸಿದ್ಧ ಮಾಡಬಹುದು? ಉತ್ತರ, ಭಾರತದಲ್ಲಿ ಪ್ರತಿ ವರ್ಷ ಪಿತೃಗಳಿಗೆ ಊಟವನ್ನು ಮಾಡಿಸುವಂತಹ ಪದ್ಧತಿ ನಡೆಯುತ್ತಾ ಬಂದಿದೆ. ಬ್ರಾಹ್ಮಣರ ತನುವಿನಲ್ಲಿ ಸತ್ತಂತಹ ವ್ಯಕ್ತಿಯ ಆತ್ಮವನ್ನು ಕರೆಸುತ್ತಾರೆ, ಆತ್ಮದ ಜೊತೆ ಪುನಃ ಮಾತನಾಡುತ್ತಾರೆ, ಆತ್ಮದ ಆಸೆಯನ್ನು ಕೇಳುತ್ತಾರೆ. ಶರೀರ ಅಂತೂ ಈಗ ಬರಲು ಸಾಧ್ಯ ಇಲ್ಲ, ಆತ್ಮ ಬರುತ್ತದೆ. ಈ ರೀತಿ ಆತ್ಮ ಬರುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಹೇಗೆ ಸತ್ತಂತಹ ವ್ಯಕ್ತಿಯ ಆತ್ಮ ಬೇರೆಯವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತದೆಯೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬ್ರಹ್ಮನ ತನುವಿನಲ್ಲಿ ಅವತರಿತ ಆಗುತ್ತಾರೆ. ಹೇಗೆ ಆತ್ಮ ಅನ್ಯರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತದೆಯೋ ಅದೇ ರೀತಿ ಪರಮಾತ್ಮ ತಂದೆ ಅವತರಿತ ಆಗಿ ಬರುತ್ತಾರೆ ಅನ್ನುವ ಮಾತನ್ನು ಮಕ್ಕಳಾದ ನೀವು ಸಿದ್ಧ ಮಾಡಿ ಎಲ್ಲರಿಗೂ ತಿಳಿಸಬಹುದು. ಇಂದಿನ ಗೀತೆಯಾಗಿದೆ, ಸತ್ತರೂ ನಿಮ್ಮ ಮಡಿಲಿನಲ್ಲಿ, ಬದುಕಿದರೂ ನಿಮ್ಮ ಮಡಿಲಿನಲ್ಲಿ, ಓಂ ಶಾಂತಿ. ಇದು ಈ ಸಮಯದ ಗಾಯನ ಆಗಿದೆ. ಪುನಃ ಭಕ್ತಿ ಮಾರ್ಗದಲ್ಲಿ ಇದೇ ರೀತಿ ಪದ್ಧತಿ ನಡೆಯುತ್ತಾ ಬರುತ್ತದೆ. ಈ ಸಮಯದಲ್ಲಿ ನೀವು ಈಶ್ವರ ತಂದೆಯ ಬಳಿ ಬದುಕಿರುವಾಗಲೇ ಸಾಯುತ್ತೀರಾ. ಅಂದರೆ ನೀವು ಈಶ್ವರನಿಗೆ ಮಕ್ಕಳಾದ ತಕ್ಷಣ ಇಡೀ ಜಗತ್ತೇ ಸಮಾಪ್ತಿಯಾಗುತ್ತದೆ. ಅಜ್ಞಾನ ಕಾಲದಲ್ಲಿ ಮನುಷ್ಯರು ಸತ್ತರೆ ಪುನಃ ಅವರು ಇದೇ ಜಗತ್ತಿನಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಜಗತ್ತಂತೂ ಶಾಶ್ವತವಾಗಿ ಇರುತ್ತದೆ. ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ ಎಂದು ಗಾದೆ ಮಾತಿದೆ. ಆದರೆ ಸಾಯುವುದರಿಂದ ಜಗತ್ತು ವಿನಾಶ ಆಗಲು ಸಾಧ್ಯ ಇಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಸತ್ತ ತಕ್ಷಣ ಜಗತ್ತು ವಿನಾಶ ಆಗಲು ಸಾಧ್ಯ ಇಲ್ಲ. ಅವರು ಇದೇ ಜಗತ್ತಿನಲ್ಲೇ ಪುನಃ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ನೀವು ಸತ್ತಾಗ ಈ ಸಂಪೂರ್ಣ ಜಗತ್ತೇ ಸಮಾಪ್ತಿಯಾಗುತ್ತದೆ. ಈಗ ಈಶ್ವರನ ಮಕ್ಕಳಾದ ನೀವು ಶರೀರವನ್ನು ತ್ಯಾಗ ಮಾಡಿದರೆ ಈ ಜಗತ್ತೇ ಸಮಾಪ್ತಿಯಾಗುತ್ತದೆ. ನಿಮಗೆ ಗೊತ್ತಿದೆ, ನಾವು ಪುನಃ ಹೊಸ ಜಗತ್ತಿನಲ್ಲಿ ಬರುತ್ತೇವೆ ಎಂದು. ಈ ಜ್ಞಾನದ ಮಾತು ಬ್ರಾಹ್ಮಣರಾದ ನಿಮಗೆ ಮಾತ್ರ ಗೊತ್ತಿದೆ. ಈಶ್ವರನಿಗೆ ಮಕ್ಕಳಾದ ತಕ್ಷಣ ಸತ್ಯುಗದ ರಾಜ್ಯಭಾಗ್ಯ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಸಿಗುತ್ತದೆ. ಸ್ವರ್ಗದ ರಾಜ್ಯ ಈಶ್ವರನ ಮಕ್ಕಳಿಗೆ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಸಿಗುತ್ತದೆ. ಈಗ ನರಕ ಸಮಾಪ್ತಿಯಾಗುತ್ತದೆ. ಈಶ್ವರನ ಮೂಲಕ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುವ ಮಾತಿನಲ್ಲಿ ಯಾವ ಪರಿಶ್ರಮವೂ ಇಲ್ಲ, ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಮನುಷ್ಯರು ಯಾವಾಗ ಸಾಯುವ ಪರಿಸ್ಥಿತಿಯಲ್ಲಿ ಇರುತ್ತಾರೋ ಆಗ ಅವರಿಗೆ ರಾಮ ಎಂದು ಕರೆಯಿರಿ, ರಾಮ ಎಂದು ಹೇಳಿ ಎಂದು ಹೇಳಿಕೊಡುತ್ತಾರೆ. ಅಂತ್ಯದಲ್ಲಿ ಸತ್ತಂತಹ ವ್ಯಕ್ತಿಯ ಶರೀರವನ್ನು ಎತ್ತಿಕೊಂಡು ಹೋಗುವಾಗ ರಾಮನಾಮವೇ ಸತ್ಯ ಎಂದು ಹೇಳುತ್ತಾರೆ. ಭಗವಂತ ತಂದೆಗೆ ರಾಮನಾಮವೇ ಸತ್ಯ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ರಾಮನಾಮ ಸತ್ಯ ಎಂದು ಪರಮಾತ್ಮ ತಂದೆಗೆ ಹೇಳಲಾಗುತ್ತದೆ. ಏಕೆಂದರೆ ನಿರಾಕಾರ ರಾಮ ಆದಂತಹ ಪರಮಾತ್ಮ ತಂದೆಯ ನಾಮ ಸತ್ಯನಾಮ ಆಗಿದೆ. ಅಂದರೆ ಪರಂಪಿತಾ ಪರಮಾತ್ಮ ತಂದೆ ಸತ್ಯ ತಂದೆಯಾಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಹೆಸರು ಕೂಡ ಸತ್ಯ ಹೆಸರಾಗಿದೆ. ಈಶ್ವರ ತಂದೆಯ ಹೆಸರನ್ನು ಎಲ್ಲರೂ ಅಂತ್ಯದಲ್ಲಿ ಹೇಳಬೇಕಾಗುತ್ತದೆ. ರಾಮ ರಾಮ ಎಂದು ಹೇಳುತ್ತಾ ಜಗತ್ತಿನ ಜನ ಮಾಲೆಯನ್ನು ಸ್ಮರಣೆ ಮಾಡುತ್ತಾರೆ, ರಾಮನಾಮವನ್ನು ಸದಾ ಜಪ ಮಾಡುತ್ತಿರುತ್ತಾರೆ. ಕೆಲವರು ರಾಮನಾಮದ ಜಪವನ್ನು ಮಾಡುತ್ತಾ ವಾದ್ಯವನ್ನು ನುಡಿಸುತ್ತಾರೆ, ರಾಮನಾಮದ ವಾದ್ಯವನ್ನು ನುಡಿಸುತ್ತಿರುತ್ತಾರೆ. ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಇಲ್ಲಿ ಯಾವುದೇ ಪ್ರಕಾರದ ಶಬ್ದವನ್ನು ಮಾಡಬಾರದು, ಕೇವಲ ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ನಿಮಗೆ ಗೊತ್ತಿದೆ, ಈಶ್ವರನ ಮಡಿಲಿಗೆ ಬಂದ ತಕ್ಷಣ ಈ ದುಃಖದ ಜಗತ್ತೇ ಸಮಾಪ್ತಿಯಾಗುತ್ತದೆ ಎಂದು. ಪರಮಾತ್ಮ ತಂದೆಗೆ ಈಗ ನಾವು ಮಕ್ಕಳಾಗಿದ್ದೇವೆ, ಈಗ ನಾವು ಈಶ್ವರ ತಂದೆಯ ಕೊರಳಿನ ಹಾರದ ಮಣಿಯಾಗುತ್ತೇವೆ. ರುದ್ರಮಾಲೆ ಎಂದು ಗಾಯನವನ್ನು ಮಾಡುತ್ತಾರೆ, ರಾಮಮಾಲೆ ಎಂದು ಕರೆಯುವುದಿಲ್ಲ. ನೀವೀಗ ರುದ್ರಮಾಲೆಯಲ್ಲಿ ಪೋಣಿಸಲ್ಪಡುವುದಕ್ಕೋಸ್ಕರ ಈ ರುದ್ರಜ್ಞಾನ ಯಜ್ಞದಲ್ಲಿ ಕುಳಿತಿದ್ದೀರಾ. ಕಲ್ಪದ ಮೊದಲಿನಂತೆ ನೀವು ಜ್ಞಾನ ಯಜ್ಞದಲ್ಲಿ ಕುಳಿತಿದ್ದೀರಾ. ಬೇರೆ ಯಾವ ಸತ್ಸಂಗದಲ್ಲೂ ಕೂಡ ನಾನು ಈಶ್ವರನ ಕೊರಳಿನ ಮಾಲೆಯ ಮಣಿ ಆಗುತ್ತೇನೆ ಎಂದು ಯಾರೂ ತಿಳಿದುಕೊಳ್ಳುವುದಿಲ್ಲ. ಪರಮಾತ್ಮ ತಂದೆಯ ಮೂಲಕ ಅವಶ್ಯವಾಗಿ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ತಂದೆ ಎಂದು ಪರಮಾತ್ಮ ತಂದೆಗೆ ಯಾರು ಕರೆಯುತ್ತಾರೆ, ಆತ್ಮ ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯುತ್ತದೆ.
ಆತ್ಮದಲ್ಲೇ ಬುದ್ಧಿ ಇದೆ, ಬುದ್ಧಿಯ ಮೂಲಕ ಆತ್ಮ ಪರಮಾತ್ಮ ನನಗೆ ತಂದೆಯಾಗಿದ್ದಾರೆ ಎಂದು ಹೇಳುತ್ತದೆ. ಮೊದಲು ಆತ್ಮಕ್ಕೆ ಸಂಕಲ್ಪ ಬರುತ್ತದೆ, ನಂತರ ಕರ್ಮೇಂದ್ರಿಯದ ಮೂಲಕ ಆತ್ಮ ಈಶ್ವರ ನನಗೆ ತಂದೆಯಾಗಿದ್ದಾರೆ ಎಂದು ಹೇಳುತ್ತದೆ. ಅವಶ್ಯವಾಗಿ ನಾವೆಲ್ಲರೂ ಈಶ್ವರ ತಂದೆಗೆ ಮಕ್ಕಳಾಗಿದ್ದೇವೆ, ನಾವು ಸದಾ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಇರುತ್ತೇವೆ. ಈ ಅಂತಿಮ ಜನ್ಮದಲ್ಲಿ ಪರಮಾತ್ಮ ತಂದೆ ಎಂದು ಎಲ್ಲರೂ ಕರೆಯುತ್ತಾರೆ. ನೀವು ಜಗತ್ತಿನ ಜನರನ್ನು ಕೇಳಬೇಕು, ಪರಮಾತ್ಮ ತಂದೆ ನೀಡುವ ಜ್ಞಾನ ನಿಮಗೆ ಗೊತ್ತಿದೆಯೇನು? ಅವರು ಹೇಳುತ್ತಾರೆ, ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು. ನೀವು ಹೇಳಬೇಕು, ಆತ್ಮ ಹೇಳುತ್ತದೆ ಪರಂಪಿತ ಎಂದು. ಅಂದ ಮೇಲೆ ಪಿತ ಆದಂತಹ ಪರಮಾತ್ಮ ಸರ್ವವ್ಯಾಪಿಯಾಗಲು ಹೇಗೆ ಸಾಧ್ಯ? ಮಕ್ಕಳಲ್ಲಿ ತಂದೆ ಎಂದಾದರೂ ಬರುತ್ತಾರೇನು? ಮಕ್ಕಳಲ್ಲಿ ತಂದೆ ಪ್ರವೇಶವನ್ನು ಮಾಡಲು ಸಾಧ್ಯ ಇದೇನು? ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಸಂಪೂರ್ಣ ತಪ್ಪಾಗಿದೆ. ನೀವೀಗ ಬಹಳ ಸಹಜ ರೀತಿಯಲ್ಲಿ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡು ನಂತರ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ರುದ್ರಜ್ಞಾನ ಯಜ್ಞ ಬಹಳಷ್ಟು ಪ್ರಸಿದ್ಧ ಆಗಿದೆ. ನಿರಾಕಾರ ಪರಮಾತ್ಮ ತಂದೆ ರುದ್ರ ಆಗಿದ್ದಾರೆ, ಶ್ರೀಕೃಷ್ಣ ಸಾಕಾರ ಶರೀರಧಾರಿ ಆಗಿದ್ದಾರೆ, ಕೊನೆಗೂ ಭಗವಂತ ಎಂದು ಯಾರಿಗೆ ಕರೆಯುವುದು? ಶ್ರೀಕೃಷ್ಣನಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಮನುಷ್ಯರು ಬಹಳಷ್ಟು ಮುಗ್ಧ ಆಗಿದ್ದಾರೆ, ಆದ್ದರಿಂದ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಮನುಷ್ಯರು ಹೇಳುತ್ತಾರೆ. ಪರಮಾತ್ಮ ತಂದೆ ತಮ್ಮ ಮನೆಯಲ್ಲೇ ನಿವಾಸವನ್ನು ಮಾಡುತ್ತಾರೆ. ಈಶ್ವರ ತಂದೆ ಮನೆಯಲ್ಲಿ ಇರದೆ ಬೇರೆ ಎಲ್ಲಿ ಇರಲು ಸಾಧ್ಯ? ಈಗ ಪರಮಾತ್ಮ ತಂದೆ ಈ ಬೇಹದ್ದಿನ ಮನೆಗೆ ಬಂದಿದ್ದಾರೆ, ಅಂದರೆ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ವಿರಾಜಮಾನ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ. ಹೇಗೆ ಬ್ರಾಹ್ಮಣರ ತನುವಿನಲ್ಲಿ ತಮ್ಮ ಪಿತೃಗಳ ಆತ್ಮವನ್ನು ಕರೆಸುತ್ತಾರೆ, ಕೆಲವರು ತಮ್ಮ ತಂದೆಯ ಆತ್ಮಕ್ಕೆ ಊಟವನ್ನು ಮಾಡಿಸುತ್ತಾರೆ. ಆತ್ಮ ಹೇಳುತ್ತದೆ, ನಾನೀಗ ಈ ಬ್ರಾಹ್ಮಣರ ತನುವಿನಲ್ಲಿ ಬಂದಿದ್ದೇನೆ, ನಾನು ಈ ಬ್ರಾಹ್ಮಣರ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ, ನೀವು ಏನನ್ನು ಕೇಳಬೇಕು ಎಂದು ಬಯಸುತ್ತೀರೋ ನನ್ನನ್ನು ಕೇಳಿ ಎಂದು. ಪಿತೃಗಳ ಆತ್ಮ ಹೇಳುತ್ತದೆ, ಮೊದಲು ಪಿತೃಗಳನ್ನು ಬ್ರಾಹ್ಮಣರ ತನುವಿನಲ್ಲಿ ಕರೆಸುವಂತಹ ಪದ್ಧತಿ ಭಾರತದಲ್ಲಿ ಬಹಳಷ್ಟು ಇತ್ತು. ಪಿತೃಗಳು ಎಂದು ಆತ್ಮಕ್ಕೆ ಕರೆಯಲಾಗುತ್ತದೆ. ಪಿತೃಗಳಿಗೆ ಊಟ ಮಾಡಿಸುವುದು ಅಂದರೆ ಆತ್ಮಕ್ಕೆ ಊಟವನ್ನು ಮಾಡಿಸುವುದೇ ಆಗಿದೆ. ಇಂದು ನಮ್ಮ ಅಜ್ಜನ ತಿಥಿ ಇದೆ, ಇಂದು ಇಂಥವರ ತಿಥಿ ಇದೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಆ ಆತ್ಮವನ್ನು ಕರೆಸುತ್ತಾರೆ, ಆತ್ಮಕ್ಕೆ ಊಟವನ್ನು ಮಾಡಿಸುತ್ತಾರೆ. ಕೆಲವರಿಗೆ ಪತ್ನಿಯ ಬಗ್ಗೆ ಬಹಳಷ್ಟು ಪ್ರೀತಿ ಇದ್ದರೆ, ಪತ್ನಿ ಶರೀರವನ್ನು ತ್ಯಾಗ ಮಾಡಿದ್ದರೆ ಪುನಃ ಪತಿ ಪತ್ನಿಯ ಆತ್ಮವನ್ನು ಬ್ರಾಹ್ಮಣರ ತನುವಿನಲ್ಲಿ ಕರೆಸುತ್ತಾರೆ. ಪುನಃ ನಿನಗೋಸ್ಕರ ನಾನು ವಜ್ರದ ಹಾರವನ್ನು ತಂದಿದ್ದೇನೆ, ನಿನಗೆ ವಜ್ರದ ಹಾರವನ್ನು ಹಾಕುತ್ತೇನೆ ಎಂದು ನಾನು ನಿನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೆ. ಆದ್ದರಿಂದ ಬ್ರಾಹ್ಮಣರ ತನುವಿನಲ್ಲಿ ನಿಮ್ಮನ್ನು ಕರೆಸಿ ನಿನಗೆ ವಜ್ರದ ಹಾರವನ್ನು ಹಾಕುತ್ತಿದ್ದೇನೆ ಎಂದು ಪತಿ ಪತ್ನಿಗೆ ಹೇಳುತ್ತಾರೆ. ಆತ್ಮವನ್ನೇ ಕರೆಸುತ್ತಾರೆ, ಶರೀರ ಅಂತೂ ಬರುವುದಿಲ್ಲ. ಈ ಪದ್ಧತಿ ಭಾರತದಲ್ಲೇ ಇದೆ. ಹೇಗೆ ನೀವು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ? ಕೆಲವರು ಬ್ರಾಹ್ಮಣರು ಶರೀರವನ್ನು ತ್ಯಾಗ ಮಾಡಿದ್ದಾರೆ. ಯಾರೆಲ್ಲ ಈಶ್ವರನ ಮಕ್ಕಳು ಶರೀರವನ್ನು ತ್ಯಾಗ ಮಾಡಿದ್ದಾರೋ ನೀವು ಸೂಕ್ಷ್ಮ ವತನಕ್ಕೆ ಹೋಗಿ ಅವರಿಗೆ ಭೋಗವನ್ನು ಅರ್ಪಣೆ ಮಾಡುತ್ತೀರಾ, ಅಂದರೆ ಅವರ ಹೆಸರಿನಲ್ಲಿ ಪ್ರಸಾದವನ್ನು ಅರ್ಪಣೆ ಮಾಡುತ್ತೀರಾ. ಸೂಕ್ಷ್ಮ ವತನದಲ್ಲಿ ಆ ಆತ್ಮ ಬರುತ್ತದೆ. ಈ ಜ್ಞಾನ ಮಾರ್ಗದ ಮಾತು ಸಂಪೂರ್ಣ ಹೊಸ ಮಾತಾಗಿದೆ. ಎಲ್ಲಿಯವರೆಗೂ ಯಾರಿಗಾದರೂ ಈ ಜ್ಞಾನ ಅರ್ಥ ಆಗುವುದಿಲ್ಲವೋ ಅಲ್ಲಿಯವರೆಗೂ ಮನುಷ್ಯರ ಬುದ್ಧಿಯಲ್ಲಿ ಜ್ಞಾನದ ಬಗ್ಗೆ ಸಂಶಯ ಉತ್ಪನ್ನ ಆಗುತ್ತದೆ. ಇವರು ಏನನ್ನು ಮಾಡುತ್ತಿದ್ದಾರೆ ಎಂದು ಕೆಲವರು ಸಂಶಯ ಪಡುತ್ತಾರೆ. ಬ್ರಾಹ್ಮಣರ ರೀತಿ ಪದ್ಧತಿ ಹೇಗಿದೆ ನೋಡಿ. ಜಗತ್ತಿನ ಎಲ್ಲಾ ವ್ಯಕ್ತಿಗಳು ಮಂದಿರಕ್ಕೆ ಹೋಗಿ ಪರಮಾತ್ಮನ ಹೆಸರಿನಲ್ಲಿ ನೈವೇದ್ಯವನ್ನು ಅರ್ಪಣೆ ಮಾಡುತ್ತಾರೆ. ಕೆಲವರು ಪಿತೃಗಳಿಗೆ ನೈವೇದ್ಯವನ್ನು ಅರ್ಪಣೆ ಮಾಡುತ್ತಾರೆ, ಪಿತೃಗಳಿಗೆ ಭೋಗವನ್ನು ಅರ್ಪಣೆ ಮಾಡುತ್ತಾರೆ. ಗುರುನಾನಕ್ನ ಆತ್ಮಕ್ಕೆ ನೈವೇದ್ಯವನ್ನು ಅರ್ಪಣೆ ಮಾಡುತ್ತಾರೆ, ಅಂದರೆ ಗುರುನಾನಕ್ನ ಆತ್ಮಕ್ಕೆ ಭೋಗವನ್ನು ಅರ್ಪಣೆ ಮಾಡುತ್ತಾರೆ. ಈಗ ಗುರುನಾನಕ್ ಎಲ್ಲಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ. ಯಾರೆಲ್ಲ ಧರ್ಮ ಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೋ ಅವರೆಲ್ಲರೂ ಈ ಕಲಿಯುಗದಲ್ಲೇ ಈಗ ಇದ್ದಾರೆ. ನಿಮಗೆ ಗೊತ್ತಿದೆ ಯಾರೆಲ್ಲ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೋ ಆ ಎಲ್ಲ ಆತ್ಮರು ಈ ಸಮಯದಲ್ಲಿ ಇಲ್ಲೇ ಇದ್ದಾರೆ. ಹೇಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ, ನಾನು ಪತಿತ ಪಾವನ ಆಗಿದ್ದೇನೆ. ಪಾವನ ಆತ್ಮ ಈ ಸೃಷ್ಟಿಗೆ ಬಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತದೆ. ಧರ್ಮ ಸ್ಥಾಪಕರ ಆತ್ಮ ಪಾವನ ಆತ್ಮ ಆಗಿದೆ. ಪಾವನ ಆತ್ಮರೇ ಬಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಆದರೆ ಸತೋ ಪ್ರಧಾನ ಆತ್ಮ ಅವಶ್ಯವಾಗಿ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತದೆ. ಈ ಸಮಯದಲ್ಲಿ ಎಲ್ಲಾ ಆತ್ಮರು ಸ್ಮಶಾನದ ನಿವಾಸಿಗಳಾಗಿದ್ದಾರೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ.
ಪರಮಾತ್ಮ ತಂದೆ ಎಂದು ಸ್ಮಶಾನದ ನಿವಾಸಿ ಆಗುವುದಿಲ್ಲ. ಮನುಷ್ಯರಿಗೆ ಪತಿತ ಪಾವನ ಎಂದು ಕರೆಯುವುದಿಲ್ಲ. ಪತಿತ ಪಾವನ ಅಂದರೆ ಸಂಪೂರ್ಣ ಸೃಷ್ಟಿಯ ಪತಿತ ಪಾವನ. ಪತಿತ ಪಾವನ ಪರಮಾತ್ಮ ತಂದೆ ಸಂಪೂರ್ಣ ಸೃಷ್ಟಿಯನ್ನು ಪಾವನ ಮಾಡುತ್ತಾರೆ. ಪತಿತ ಜಗತ್ತನ್ನು ಪಾವನ ಮಾಡುವಂಥವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಸಂಪೂರ್ಣ ಜಗತ್ತನ್ನು ಪಾವನ ಮಾಡಲು ಸಾಧ್ಯ ಇಲ್ಲ. ಬೇರೆ ಎಲ್ಲ ಆತ್ಮರು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ. ಕ್ರಿಶ್ಚಿಯನ್ ಧರ್ಮದ ಸಂಪೂರ್ಣ ಆತ್ಮರ ವೃಕ್ಷ ಕೂಡ ಪರಮಧಾಮದಲ್ಲಿ ಇದೆ. ಮೊದಲು ಯೇಸುಕ್ರಿಸ್ತನ ಆತ್ಮ ಬರುತ್ತದೆ. ಯೇಸುಕ್ರಿಸ್ತ ಬಂದ ನಂತರ ಅವರ ಹಿಂದೆ ಕ್ರಿಶ್ಚಿಯನ್ ಧರ್ಮದ ಎಲ್ಲ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ. ಈ ರೀತಿ ಕ್ರಿಶ್ಚಿಯನ್ ಧರ್ಮದವರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಆದರೆ ಯೇಸುಕ್ರಿಸ್ತ ಯಾರನ್ನು ಪತಿತರಿಂದ ಪಾವನ ಮಾಡಲು ಸಾಧ್ಯ ಇಲ್ಲ. ನಂಬರ್ವಾರಾಗಿ ಅವರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ನಂಬರ್ವಾರಾಗಿ ಕ್ರಿಶ್ಚಿಯನ್ ಧರ್ಮದ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ. ಪತಿತರನ್ನು ಪಾವನರನ್ನಾಗಿ ಮಾಡಲು ಸಮಯ ಅಂತೂ ಬೇಕು. ಪತಿತ ಪಾವನ ಈ ಸಮಯದಲ್ಲಿ ಈ ಸೃಷ್ಟಿಯಲ್ಲಿ ಬೇಕೇ ಬೇಕು. ಏಕೆಂದರೆ ಈಗ ಎಲ್ಲರೂ ಸ್ಮಶಾನದ ನಿವಾಸಿಗಳಾಗುತ್ತಾರೆ. ಎಲ್ಲರನ್ನು ಪಾವನ ಮಾಡುವಂಥವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ನಿಮಗೆ ಗೊತ್ತಿದೆ, ಅವಶ್ಯವಾಗಿ ಈ ಸಂಪೂರ್ಣ ಜಗತ್ತು ಈಗ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದೆ. ಆಲದ ವೃಕ್ಷದ ಉದಾಹರಣೆಯನ್ನು ನೀಡಲಾಗುತ್ತದೆ. ಆಲದ ವೃಕ್ಷ ಬಹಳ ದೊಡ್ಡ ವೃಕ್ಷ ಆಗಿದೆ. ಆಲದ ವೃಕ್ಷದ ಫೌಂಡೇಶನ್ ಸಂಪೂರ್ಣ ಸಮಾಪ್ತಿಯಾಗಿ ಬಿಟ್ಟಿದೆ. ಆದರೆ ರಂಬೆ ಕೊಂಬೆಯ ಮೇಲೆ ಸಂಪೂರ್ಣ ವೃಕ್ಷ ನಿಂತಿರುತ್ತದೆ. ಅದೇ ರೀತಿ ಇದು ಮಾನವ ವಂಶ ವೃಕ್ಷ ಆಗಿದೆ. ದೇವಿ ದೇವತಾ ಧರ್ಮ ಮಾನವ ವಂಶ ವೃಕ್ಷದ ಫೌಂಡೇಶನ್ ಆಗಿದೆ. ಈ ಮಾನವ ವಂಶ ವೃಕ್ಷದ ಫೌಂಡೇಶನ್ ಆದಂತಹ ದೇವತಾ ಧರ್ಮ ಕಟ್ಟಾಗಿ ಬಿಟ್ಟಿದೆ. ಉಳಿದ ಎಲ್ಲಾ ಧರ್ಮ ಇದೆ. ಬೀಜರೂಪ ಆದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಾಗ ಪುನಃ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಸಾಧ್ಯ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ಪುನಃ ಬಂದು ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ. ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ ಎಂದು ಹೇಳಲಾಗುತ್ತದೆ. ಅಂದ ಮೇಲೆ ಅವಶ್ಯವಾಗಿ ಅನೇಕ ಧರ್ಮಗಳ ವಿನಾಶ ಆಗಿತ್ತು. ಮಹಾಭಾರತ ಯುದ್ಧದ ಸಮಯದಲ್ಲೇ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ. ಮಹಾಭಾರತ ಯುದ್ಧದ ಸಮಯದಲ್ಲಿ ಈಗ ನಾವೆಲ್ಲರೂ ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಈ ರಾಜಯೋಗದ ಮೂಲಕ ಪುನಃ ರಾಜ್ಯಧಾನಿ ಸ್ಥಾಪನೆ ಆಗುತ್ತದೆ. ನಿಮಗೆ ಗೊತ್ತಿದೆ, ನಾವೀಗ ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ. ಪುನಃ ಹೊಸ ಜಗತ್ತಿನಲ್ಲಿ ಬರುತ್ತೇವೆ. ಈ ವೃಕ್ಷ ವೃದ್ಧಿಯಾಗುತ್ತಾ ಇರುತ್ತದೆ. ಯಾರು ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದರು ಈಗ ಅವರೆಲ್ಲರೂ ಧರ್ಮಭ್ರಷ್ಟರಾಗಿದ್ದಾರೆ. ದೇವಿ ದೇವತಾ ಧರ್ಮ ಮೊದಲು ಇತ್ತು, ಈಗ ಆ ಧರ್ಮ ಪ್ರಾಯಲೋಪ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ಪುನಃ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ. ಭಾರತ ಸರ್ವಶ್ರೇಷ್ಠ ದೇಶ ಆಗಿತ್ತು, ಈಗ ಭಾರತಕ್ಕೆ ಗ್ರಹಣ ಹಿಡಿದಿದೆ. ಎಲ್ಲರೂ ಕಾಮಚಿತಿಯ ಮೇಲೆ ಕುಳಿತಿರುವ ಕಾರಣ ಈ ಸಮಯದಲ್ಲಿ ಎಲ್ಲಾ ಆತ್ಮರು ಕಪ್ಪಾಗಿದ್ದಾರೆ. ಈಗ ಪುನಃ ನಾವು ಜ್ಞಾನ ಚಿತಿಯ ಮೇಲೆ ಕುಳಿತು ಸುಂದರರಾಗುತ್ತೇವೆ. ನಾವೀಗ ಶ್ಯಾಮ ಆಗಿದ್ದೇವೆ. ಮೊದಲು ನಾವೇ ಸುಂದರ ಆಗಿದ್ದೆವು, ಈಗ ನಾವು ಶ್ಯಾಮ ಆಗಿದ್ದೇವೆ. ಶ್ಯಾಮ ಸುಂದರ ಎಂದು ಕೃಷ್ಣನಿಗೆ ಕರೆಯಲಾಗುತ್ತದೆ. ಶ್ಯಾಮ ಆಗಿರುವ ನಮ್ಮನ್ನು ಸುಂದರರನ್ನಾಗಿ ಮಾಡುವಂಥವರು ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ. ಈಗ ನಮಗೆ ಪರಮಾತ್ಮ ತಂದೆಯ ಶ್ರೀಮತ ಪ್ರಾಪ್ತಿಯಾಗಿದೆ. ಪರಂಪಿತ ಪರಮಾತ್ಮ ತಂದೆಯ ಆತ್ಮ ಸದಾ ಸುಂದರ ಅಂದರೆ ಪರಮಾತ್ಮ ತಂದೆ ಸದಾ ಪವಿತ್ರ ಪರಮ ಪವಿತ್ರ ಆಗಿದ್ದಾರೆ. ಆತ್ಮದಲ್ಲೇ ಕಲ್ಮಶ ಸೇರಿಕೊಳ್ಳುತ್ತದೆ. ಹೇಗೆ ಚಿನ್ನದಲ್ಲಿ ಕಲ್ಮಶವನ್ನು ಸೇರಿಸುತ್ತಾರೋ ಅದೇ ರೀತಿ ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ. ಈಗ ನಿಮಗೆ ಗೊತ್ತಿದೆ, ಈ ಹಳೆಯ ಜಗತ್ತು ಅವಶ್ಯವಾಗಿ ವಿನಾಶ ಆಗುತ್ತದೆ. ಎಲ್ಲರ ಸಾವು ಈಗ ಸಮ್ಮುಖದಲ್ಲೇ ಇದೆ. ಈಗ ಎಲ್ಲರಿಗೂ ಸಾವು ಬರುತ್ತದೆ. ಎಲ್ಲರಿಗೂ ಸಾವು ಬಂದಾಗ ರಾಮ ರಾಮ ಎಂದು ಹೇಳಿ ಎಂದು ಹೇಳುವವರು ಯಾರೂ ಇರುವುದಿಲ್ಲ. ಈಗ ನೋಡಿ, ನೆಹರು ಸತ್ತರು. ನೆಹರು ಸತ್ತ ನಂತರ ಅವರನ್ನು ಸುಟ್ಟಂತಹ ಅವರ ಶರೀರದ ಬೂದಿಯನ್ನು ಎಲ್ಲಾ ಸ್ಥಾನದಲ್ಲೂ ಹಾಕಿದರು. ಈ ಬೂದಿಯ ಮೂಲಕ ಭೂಮಿಗೆ ಒಳ್ಳೆಯ ಗೊಬ್ಬರ ಸಿಗುತ್ತದೆ ಎಂದು ತಿಳಿದುಕೊಂಡರು. ಹೇಗೆ ವೃಕ್ಷದಲ್ಲಿ ಕೀಟ ಸೇರಿಕೊಂಡಾಗ ವೃಕ್ಷಕ್ಕೆ ಬೂದಿಯನ್ನು ಹಾಕುತ್ತಾರೆ. ಈಗ ಎಲ್ಲರೂ ಸಾಯುತ್ತಾರೆ ಅಂದ ಮೇಲೆ ಈ ಭೂಮಿಗೆ ಎಷ್ಟೊಂದು ಬೂದಿ ಸಿಗುತ್ತದೆ? ದೊಡ್ಡ ದೊಡ್ಡ ಸನ್ಯಾಸಿಗಳು ಮಹಾತ್ಮರು ಸತ್ತಾಗ ಅವರ ಬೂದಿಯನ್ನು ಈ ರೀತಿ ಎಲ್ಲೂ ಹಾಕುವುದಿಲ್ಲ. ಎಲ್ಲರಿಗಿಂತ ಉತ್ತಮರು ಅಂದರೆ ಸನ್ಯಾಸಿಗಳಾಗಿದ್ದಾರೆ.
ಈಗ ಎಷ್ಟೊಂದು ಜನ ಸಾಯುತ್ತಾರೆ, ಅಂದ ಮೇಲೆ ಭೂಮಿಗೆ ಎಷ್ಟೊಂದು ಗೊಬ್ಬರ ಸಿಗುತ್ತದೆ. ಭೂಮಿಗೆ ಇಷ್ಟೊಂದು ಗೊಬ್ಬರ ಸಿಕ್ಕ ನಂತರ ಸತ್ಯುಗದಲ್ಲಿ ಬಹಳ ಫಸ್ಟ್ ಕ್ಲಾಸ್ ಆದ ಆಹಾರ ಧಾನ್ಯವನ್ನು ಬೆಳೆಯಲು ಸಾಧ್ಯ ಆಗುತ್ತದೆ. ಸತ್ಯುಗದಲ್ಲಿ ಸಂಪೂರ್ಣ ಹಸುರಾದ ಭೂಮಿ ಇರುತ್ತದೆ. ಸತ್ಯುಗದಲ್ಲಿ ಸಂಪೂರ್ಣ ಭೂಮಿಯೇ ಫಲವತ್ತಾದ ಭೂಮಿ ಆಗುತ್ತದೆ. ಸಂಪೂರ್ಣ ಸೃಷ್ಟಿಯನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಲು ಸಮಯ ಅಂತೂ ಬೇಕಾಗುತ್ತದೆ. ನೀವು ಧ್ಯಾನದ ಮೂಲಕ ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ. ಅಲ್ಲಿ ನೀವು ದೊಡ್ಡ ದೊಡ್ಡ ಹಣ್ಣನ್ನು ನೋಡುತ್ತೀರಾ, ಶೂಭಿರಸವನ್ನು ಕುಡಿಯುತ್ತೀರಾ. ಈಗ ನೀವೇ ವಿಚಾರ ಮಾಡಿ, ಅಂತಹ ಒಳ್ಳೆಯ ಹಣ್ಣು ಸತ್ಯುಗದಲ್ಲಿ ಹುಟ್ಟುತ್ತದೆ ಅಂದ ಮೇಲೆ ಭೂಮಿಗೆ ಎಷ್ಟೊಂದು ಗೊಬ್ಬರ ಸಿಕ್ಕಿರಬಹುದು. ಭಾರತಕ್ಕೆ ವಿಶೇಷವಾಗಿ ಇಷ್ಟೊಂದು ಗೊಬ್ಬರ ಸಿಗುತ್ತದೆ, ಭಾರತದ ಭೂಮಿ ಫಲವತ್ತಾದ ಭೂಮಿ ಆಗುತ್ತದೆ ಅಂದ ಮೇಲೆ ಈ ಭೂಮಿಯ ಮೂಲಕ ಸತ್ಯುಗದಲ್ಲಿ ಬಹಳ ಒಳ್ಳೆಯ ಆಹಾರ ಧಾನ್ಯವನ್ನು ಬೆಳೆಯಲಾಗುತ್ತದೆ. ಹೊಸ ಜಗತ್ತಿಗೋಸ್ಕರ ಬಹಳಷ್ಟು ಗೊಬ್ಬರ ಭೂಮಿಗೆ ಪ್ರಾಪ್ತಿಯಾಗುತ್ತದೆ. ನಂತರ ಹೊಸ ಜಗತ್ತಿನಲ್ಲಿ ಭೂಮಿ ಬಹಳಷ್ಟು ಫಲವತ್ತಾದ ಭೂಮಿ ಆಗುತ್ತದೆ. ಕಲ್ಮಶ ಸೇರಿಕೊಳ್ಳುವ ಕಾರಣ ಸಂಪೂರ್ಣ ಜಗತ್ತೇ ಹೊಸ ಜಗತ್ತಾಗುತ್ತದೆ. ಅಂದರೆ ಗೊಬ್ಬರ ಸಿಗುವ ಕಾರಣ ಸಂಪೂರ್ಣ ಭೂಮಿಯೇ ಹೊಸದಾಗಿ ಬಿಡುತ್ತದೆ. ಸೂಕ್ಷ್ಮ ವತನದಲ್ಲಿ ವೈಕುಂಠದ ಶೂಭಿರಸವನ್ನು ನಿಮಗೆ ಕುಡಿಸುತ್ತಾರೆ. ಹೂದೋಟದ ಸಾಕ್ಷಾತ್ಕಾರವನ್ನು ಸೂಕ್ಷ್ಮ ವತನದಲ್ಲಿ ನೀವು ಮಾಡಿಕೊಳ್ಳುತ್ತೀರಾ. ಮಕ್ಕಳಾದ ನೀವು ಸತ್ಯುಗದ ಹೂದೋಟವನ್ನು ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಾ. ಸೂಕ್ಷ್ಮ ವತನದಲ್ಲಿ ವೈಕುಂಠದ ಶೂಭಿರಸವನ್ನು ಕುಡಿದು ನೀವು ಬರುತ್ತೀರಾ. ಸತ್ಯುಗದಲ್ಲಿ ರಾಜಕುಮಾರ ರಾಜಕುಮಾರಿ ಹೂದೋಟಕ್ಕೆ ಹೋಗಿ ಹಣ್ಣನ್ನು ತೆಗೆದುಕೊಂಡು ಬರುತ್ತಾರೆ. ಸೂಕ್ಷ್ಮ ವತನದಲ್ಲಿ ಹೂದೋಟ ಅಂತೂ ಇಲ್ಲ. ಅಂದ ಮೇಲೆ ಸಾಕ್ಷಾತ್ಕಾರದ ಮೂಲಕ ಅವಶ್ಯವಾಗಿ ನೀವು ವೈಕುಂಠಕ್ಕೆ ಹೋಗಿದ್ದೀರಾ. ಪ್ರತಿಯೊಬ್ಬರಿಗೂ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುವುದಿಲ್ಲ. ಯಾರು ನಿಮಿತ್ತ ಆಗುತ್ತಾರೋ ಅವರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಒಂದು ವೇಳೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ, ನೀವು ಸದಾ ಈಶ್ವರ ತಂದೆಗೆ ಮಕ್ಕಳಾಗಿ ಉಳಿದುಕೊಂಡರೆ ಅಂತ್ಯದಲ್ಲಿ ಪರಮಾತ್ಮ ತಂದೆ ನಿಮಗೂ ಸಾಕ್ಷಾತ್ಕಾರವನ್ನು ಮಾಡಿಸಬಹುದು. ಯಜ್ಞದ ಆದಿಯ ಸಮಯದಲ್ಲಿ ಮೊದಲು ಗೋಶಾಲೆಯನ್ನು ನಿರ್ಮಾಣ ಮಾಡಬೇಕಿತ್ತು. ಬಟ್ಟಿಯಲ್ಲಿ ಮಕ್ಕಳು ಪರಿಪಕ್ವ ಆಗಬೇಕಿತ್ತು. ಏಕೆಂದರೆ ಬಹಳಷ್ಟು ಮಕ್ಕಳು ಈ ಯಜ್ಞಕ್ಕೆ ಬಂದಿದ್ದರು. ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಕೇವಲ ನೀವು ಲಿಟ್ರೇಚರ್ ಅನ್ನು ಅನ್ಯರಿಗೆ ಕೊಟ್ಟರೆ ಜನ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಜ್ಞಾನವನ್ನು ತಿಳಿಸಲು ಅವಶ್ಯವಾಗಿ ಟೀಚರ್ ಬೇಕು. ಟೀಚರ್ ಸೆಕೆಂಡ್ನಲ್ಲಿ ಜ್ಞಾನವನ್ನು ತಿಳಿಸುತ್ತೀರಾ. ಪರಮಾತ್ಮ ತಂದೆ ನಿಮಗೆ ತಂದೆಯಾಗಿದ್ದಾರೆ. ಬ್ರಹ್ಮ ತಂದೆ ಇಲ್ಲಿ ನಿಮಗೆ ತಂದೆಯಾಗಿದ್ದಾರೆ. ಶಿವ ತಂದೆ ನಿಮಗೆ ಅಜ್ಜ ಆಗಿದ್ದಾರೆ. ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ನೀವು ಕೇವಲ ಯಾರಿಗಾದರೂ ಪುಸ್ತಕವನ್ನು ಕೊಟ್ಟರೆ, ಲಿಟ್ರೇಚರ್ ಅನ್ನು ಕೊಟ್ಟರೆ, ಅವರು ಲಿಟ್ರೇಚರ್ ಅನ್ನು ನೋಡಿ ಹಾಗೆ ಚಲ್ಲಿ ಬಿಡುತ್ತಾರೆ. ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಮ್ಮ ತಂದೆ ಬಂದಿದ್ದಾರೆ ಅನ್ನುವ ಮಾತನ್ನು ನೀವು ಅವಶ್ಯವಾಗಿ ಎಲ್ಲರಿಗೂ ತಿಳಿಸಬೇಕು. ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಒಂದು ಮಾತನ್ನಾದರೂ ನೀವು ಎಲ್ಲರಿಗೂ ಅವಶ್ಯವಾಗಿ ತಿಳಿಸಬೇಕು. ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಮಾತಿನ ಡಂಗುರವನ್ನು ಇಡೀ ಜಗತ್ತಿನಲ್ಲೇ ಹೊಡೆಸುವುದು ನಿಮ್ಮ ಕರ್ತವ್ಯ ಆಗಿದೆ. ಅವಶ್ಯವಾಗಿ ಯಾದವರು ಮತ್ತು ಕೌರವರು ಈಗ ಇಲ್ಲಿ ಇದ್ದಾರೆ. ಅಂದ ಮೇಲೆ ಮಹಾಭಾರತ ಯುದ್ಧ ಕೂಡ ಈಗ ನಮ್ಮ ಸಮ್ಮುಖದಲ್ಲಿ ಇದೆ. ಅವಶ್ಯವಾಗಿ ಈ ಸಮಯದಲ್ಲಿ ರಾಜಯೋಗವನ್ನು ಕಲಿಸುವಂತಹ ಪರಮಾತ್ಮ ತಂದೆ ಕೂಡ ಇಲ್ಲಿ ಇರಲೇಬೇಕು. ಈಗ ಅವಶ್ಯವಾಗಿ ಸ್ವರ್ಗ ಸ್ಥಾಪನೆ ಆಗುತ್ತದೆ, ಒಂದು ಧರ್ಮ ಸ್ಥಾಪನೆ ಆಗುತ್ತದೆ, ಅನೇಕ ಧರ್ಮದ ವಿನಾಶ ಆಗುತ್ತದೆ. ನಿಮಗೆ ಗೊತ್ತಿದೆ, ನಾವೀಗ ನರನಿಂದ ನಾರಾಯಣ ಆಗುತ್ತೇವೆ, ನಾರಿಯಿಂದ ಲಕ್ಷ್ಮಿ ಆಗುತ್ತೇವೆ. ನರನಿಂದ ನಾರಾಯಣ ಆಗುವುದೇ ನಮ್ಮ ಗುರಿ ಉದ್ದೇಶ ಆಗಿದೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು ಹೇಳಲಾಗುತ್ತದೆ. ದೇವತೆಗಳು ಎಂದು ಸೂರ್ಯವಂಶಿಗಳಿಗೆ ಕರೆಯಲಾಗುತ್ತದೆ, ಚಂದ್ರವಂಶಿಗಳಿಗೆ ಕ್ಷತ್ರಿಯರು ಎಂದು ಕರೆಯಲಾಗುತ್ತದೆ. ಮೊದಲು ನಾವು ದೇವತೆ ಆಗಬೇಕು. ಯಾರು ಫೇಲ್ ಆಗುತ್ತಾರೋ ಅವರು ಕ್ಷತ್ರಿಯರಾಗುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳೇ, ಬಹಳಷ್ಟು ಜನ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳಾಗಿದ್ದೀರಾ. ನೋಡಿ ಎಷ್ಟೆಲ್ಲಾ ಮಕ್ಕಳು ಇಲ್ಲಿ ಕಳೆದು ಹೋಗಿದ್ದೀರಾ. ಲೌಕಿಕ ಜಗತ್ತಿನಲ್ಲಿ ಯಾರ ಮಗು ಆದರೂ ಕಳೆದು ಹೋದರೆ 6 ತಿಂಗಳು ಅಥವಾ 8 ತಿಂಗಳ ನಂತರ ಪುನಃ ಆ ಮಗ ಸಿಕ್ಕರೆ ತಂದೆ ಆ ಮಗುವಿನ ಜೊತೆಗೆ ಎಷ್ಟು ಪ್ರೀತಿಯಿಂದ ಮಿಲನವನ್ನು ಮಾಡುತ್ತಾರೆ. ಮಗುವನ್ನು ನೋಡಿ ತಂದೆಗೆ ಎಷ್ಟೊಂದು ಖುಷಿ ಆಗುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಕೂಡ ತಿಳಿಸುತ್ತಾರೆ, ಮುದ್ದಿನ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳೇ, 5000 ವರ್ಷದ ನಂತರ ನೀವು ತಂದೆಯಾದ ನನಗೆ ಸಿಕ್ಕಿದ್ದೀರಾ. ಮುದ್ದಿನ ಮಕ್ಕಳೇ, ನೀವು ನನ್ನನ್ನು ಅಗಲಿ ಬಿಟ್ಟಿದ್ದೀರಿ, ಈಗ ಪುನಃ ನೀವು ಬಂದು ನನಗೆ ಸಿಕ್ಕಿದ್ದೀರಾ. ತಂದೆಯ ಮೂಲಕ ಬೇಹತ್ತಿನ ಆಸ್ತಿಯನ್ನು ಪಡೆದುಕೊಳ್ಳಲು ನೀವೀಗ ಬಂದಿದ್ದೀರಾ. ದೈವಿ ರಾಜ್ಯದಾನಿ ನಿಮ್ಮ ಈಶ್ವರೀಯ ಜನ್ಮಸಿದ್ಧ ಅಧಿಕಾರ ಆಗಿದೆ.
ದೈವಿ ರಾಜ್ಯದ ಜನ್ಮಸಿದ್ಧ ಅಧಿಕಾರವನ್ನು ಪಡೆದುಕೊಳ್ಳಲು ನೀವು ಈಶ್ವರ ತಂದೆಗೆ ಮಕ್ಕಳಾಗಿದ್ದೀರಾ. ಪರಮಾತ್ಮ ತಂದೆ ನಿಮಗೆ ಬೇಹದ್ದಿನ ರಾಜ್ಯವನ್ನು ನೀಡಲು ಬಂದಿದ್ದಾರೆ. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನಿಮಗೋಸ್ಕರ ಎಷ್ಟು ದೊಡ್ಡ ಉಡುಗೊರೆಯನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ಆದರೆ ಮಕ್ಕಳಾದ ನೀವು ಶ್ರೀಮಂತದಂತೆ ನಡೆಯಬೇಕು. ಮಕ್ಕಳಾದ ನೀವು ಬಹಳಷ್ಟು ಯೋಗ್ಯರಾಗಬೇಕು. ಮಮ್ಮ ಬಾಬಾ ಎಂದು ಕರೆದು ಪುನಃ ಪರಮಾತ್ಮ ತಂದೆಯನ್ನು ನೀವು ಮರೆತರೆ ಅಥವಾ ಈಶ್ವರ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟರೆ ಈಶ್ವರನ ಕೊರಳಿನ ಮಾಲೆಯ ಮಣಿ ಆಗುವುದಿಲ್ಲ. ಮಕ್ಕಳನ್ನು ತಂದೆ ಬಹಳಷ್ಟು ಪ್ರೀತಿ ಮಾಡುತ್ತಾರೆ. ತಂದೆ ಮಕ್ಕಳನ್ನು ತಲೆಯ ಮೇಲೆ ಕೂರಿಸಿಕೊಳ್ಳುತ್ತಾರೆ. ಬೇಹದ್ದಿನ ತಂದೆಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಎಷ್ಟು ಶ್ರೇಷ್ಠ ತಲೆಯ ಮೇಲೆ ಕೂರಿಸಿಕೊಳ್ಳುತ್ತಾರೆ. ಈಶ್ವರ ತಂದೆಯ ಸರ್ವಶ್ರೇಷ್ಠ ತಲೆಯ ಮೇಲೆ ನಾವೀಗ ಕೂರುತ್ತೇವೆ. ಕಾಲಿನಲ್ಲಿ ನಾವು ಬಿದ್ದಿದ್ದೆವು. ಈಶ್ವರನ ಕಾಲಿನಲ್ಲಿ ಬಿದ್ದಿದ್ದ ನಮ್ಮನ್ನು ಪರಮಾತ್ಮ ತಂದೆ ತಮ್ಮ ತಲೆಯ ಮೇಲೆ ಕೂರಿಸಿಕೊಂಡಿದ್ದಾರೆ. ಅಂದ ಮೇಲೆ ಮಕ್ಕಳಾದ ನೀವು ಎಷ್ಟೊಂದು ಖುಷಿಯಲ್ಲಿ ಇರಬೇಕು ಮತ್ತು ಈಶ್ವರನ ಶ್ರೀಮಂತದಂತೆ ನಡೆಯಬೇಕು. ಒಬ್ಬ ತಂದೆಯ ಶ್ರೀಮಂತದಂತೆ ನಾವೀಗ ನಡೆಯಬೇಕು. ಯಾರು ಮನ್ಮಥದಂತೆ ನಡೆಯುತ್ತಾರೋ ಅವರು ಸಾಯುತ್ತಾರೆ. ಯಾರು ಸ್ವಯಂನ ಮನ್ಮಥದಂತೆ ನಡೆಯುತ್ತಾರೋ ಅವರು ಸಾಯುತ್ತಾರೆ. ಶ್ರೀಮಂತದಂತೆ ನಡೆದರೆ ಸರ್ವಶ್ರೇಷ್ಠ ಮನುಷ್ಯರು ಅಂದರೆ ದೇವತೆ ಆಗುತ್ತೀರಾ. ಪರಮಾತ್ಮ ತಂದೆ ಕೇಳುತ್ತಾರೆ, ನೀವೀಗ ಯಾವ ನಂಬರ್ನಲ್ಲಿ ಪಾಸ್ ಆಗುತ್ತೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸೂರ್ಯವಂಶಿ ದೇವತೆಯಾಗಿ ಮಮ್ಮ ಬಾಬಾರವರನ್ನು ನೀವು ಅನುಕರಣೆ ಮಾಡಬೇಕು. ಅನೇಕರನ್ನು ನಿಮ್ಮ ಸಮಾನ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿಕೊಳ್ಳಬೇಕು. ನೀವು ಯಾರನ್ನಾದರೂ ಶಿವತಂದೆಯ ಸಮ್ಮುಖಕ್ಕೆ ಕರೆದುಕೊಂಡು ಬಂದಾಗ ಶಿವತಂದೆ ಕೇಳುತ್ತಾರೆ, ನೀವು ಎಷ್ಟು ಜನರನ್ನು ನಿಮ್ಮ ಸಮಾನ ಮಾಡಿಕೊಂಡಿದ್ದೀರಾ ಎಂದು. ಇದು ಎಷ್ಟೊಂದು ಖುಷಿಯ ಮಾತಾಗಿದೆ. ನೀವೀಗ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಇದು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಕಾಲೇಜ್ ಎಂದು ಹೊಸಬರಿಗೆ ಗೊತ್ತಿಲ್ಲ. ಯಾರಾದರೂ 7 ದಿನ ಕುಳಿತು ಜ್ಞಾನವನ್ನು ಕೇಳಿದರೆ ಚೆನ್ನಾಗಿ ಜ್ಞಾನದ ಬಣ್ಣ ಅವರಿಗೆ ಹತ್ತುತ್ತದೆ. ಕೆಲವರಿಗೆ ಸ್ವಲ್ಪ ಕೂಡ ಜ್ಞಾನದ ಬಣ್ಣ ಹತ್ತುವುದಿಲ್ಲ. ನೀವು ಈ ಜ್ಞಾನವನ್ನು ಅನ್ಯರಿಗೆ ತಿಳಿಸಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಮೊಟ್ಟ ಮೊದಲನೆಯ ಮುಖ್ಯ ಮಾತನ್ನು ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಬೇಹದ್ದಿನ ತಂದೆಯ ಬಗ್ಗೆ ನಿಮಗೆ ಗೊತ್ತಿದೆಯೇ ಎಂದು ನೀವು ಎಲ್ಲರಿಗೂ ಕೇಳಬೇಕು. ಹೌದು ಎಂದು ಎಲ್ಲರೂ ಹೇಳುತ್ತಾರೆ. ಪರಮಾತ್ಮ ತಂದೆ ನನ್ನಲ್ಲೂ ಇದ್ದಾರೆ, ಎಲ್ಲರಲ್ಲೂ ಇದ್ದಾರೆ, ಈಶ್ವರ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಜನ ಹೇಳುತ್ತಾರೆ. ಪುನಃ ನೀವು ಅವರನ್ನು ಏನನ್ನೂ ಕೇಳುವ ಅವಶ್ಯಕತೆ ಇಲ್ಲ. ನೀವು ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯುತ್ತೀರಾ. ಅಂದ ಮೇಲೆ ತಂದೆ ನಿಮ್ಮಲ್ಲಿ ನನ್ನಲ್ಲಿ ಹೇಗೆ ಇರಲು ಸಾಧ್ಯ? ತಂದೆಯ ಮೂಲಕ ಮಕ್ಕಳು ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಮೊದಲು ನೀವು ಪರಮಾತ್ಮ ತಂದೆಯ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಅಗಲಿ ಹೋಗಿ ಮರಳಿ ಸಿಕ್ಕಂತಹ ಮಕ್ಕಳೇ ಎಂದು. ಯಾವ ಸಾಧು ಸಂತರೂ ಕೂಡ ನೀವು ನನ್ನ ಅಗಲಿ ಹೋಗಿ ಮರಳಿ ಸಿಕ್ಕಂತಹ ಮಕ್ಕಳು ಎಂದು ಹೇಳಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ಅವಶ್ಯವಾಗಿ ಶಿವತಂದೆಗೆ ನಾವು ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳಾಗಿದ್ದೇವೆ. 5000 ವರ್ಷದ ನಂತರ ನಾವು ಪರಮಾತ್ಮ ತಂದೆಗೆ ಸಿಕ್ಕಿದ್ದೇವೆ. ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಂದೆಯ ಬಳಿ ನಾವು ಬಂದಿದ್ದೇವೆ. ನಮಗೆ ಗೊತ್ತಿದೆ, ನಾವೇ ಸ್ವರ್ಗಕ್ಕೆ ಮಾಲೀಕರಾಗಿದ್ದೆವು. ಈಗ ಪುನಃ ನಾವೇ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ. ನಾವೀಗ ಸ್ವರ್ಗಕ್ಕೆ ಹೋಗಬೇಕು. ಅಂದ ಮೇಲೆ ಪುರುಷಾರ್ಥಕ್ಕನುಸಾರವಾಗಿ ಸ್ವರ್ಗದಲ್ಲಿ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ನಮ್ಮ ಪುರುಷಾರ್ಥದ ಆಧಾರದಿಂದ ಸ್ವರ್ಗದಲ್ಲಿ ನಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಮಾತ್ಪಿತಾರನ್ನು ಅನುಕರಣೆ ಮಾಡಿ ಅನೇಕರನ್ನು ನಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕು. ಸ್ವದರ್ಶನ ಚಕ್ರಧಾರಿ ಆಗಬೇಕು ಮತ್ತು ಅನ್ಯರನ್ನು ಕೂಡ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಈಶ್ವರ ತಂದೆಯ ಕೊರಳಿನ ಹಾರದ ಮಣಿ ಆಗುವುದಕ್ಕೋಸ್ಕರ ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ಶಬ್ದದ ಮೂಲಕ ಏನನ್ನೂ ಹೇಳಬಾರದು, ಬಾಯಿಂದ ಏನನ್ನೂ ಹೇಳಬಾರದು. ಸದಾ ನೆನಪಿನ ಗುಂಗಿನಲ್ಲೇ ಇರಬೇಕು. ಸದಾ ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಮಗ್ನ ಆಗಿರಬೇಕು. ಇಂದಿನ ವರದಾನ ಆಗಿದೆ, ದೇಹಾಭಿಮಾನವನ್ನು ತ್ಯಾಗ ಮಾಡಿ ಸದಾ ಸ್ವಮಾನದಲ್ಲಿ ಸ್ಥಿತ ಆಗಿರುವಂತಹ ಸ್ವಮಾನಧಾರಿಗಳಾಗಿ ಯಾರೆಲ್ಲ ಮಕ್ಕಳು ಈ ಒಂದು ಜನ್ಮದಲ್ಲಿ ದೇಹಾಭಿಮಾನವನ್ನು ತ್ಯಾಗ ಮಾಡಿ ಸ್ವಮಾನದಲ್ಲಿ ಸ್ಥಿತ ಆಗುತ್ತಾರೋ ಅವರ ತ್ಯಾಗಕ್ಕೆ ರಿಟರ್ನ್ ಆಗಿ ಭಾಗ್ಯ ವಿಧಾತ ಆದಂತಹ ಪರಮಾತ್ಮ ತಂದೆ ಸಂಪೂರ್ಣ ಕಲ್ಪಕ್ಕೋಸ್ಕರ ಸ್ವಮಾನಧಾರಿ ಆಗುವಂತಹ ಭಾಗ್ಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ.
ಯಾರೆಲ್ಲ ಈ ಒಂದು ಜನ್ಮದಲ್ಲಿ ದೇಹಾಭಿಮಾನವನ್ನು ತ್ಯಾಗ ಮಾಡುತ್ತಾರೋ ಅದಕ್ಕೆ ರಿಟರ್ನ್ ಆಗಿ ಭಾಗ್ಯವಿಧಾತ ತಂದೆಯ ಮೂಲಕ ಇಡೀ ಕಲ್ಪಕ್ಕೋಸ್ಕರ ಸ್ವಮಾನಧಾರಿಯಾಗುವಂತಹ ಭಾಗ್ಯ ಆ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ. ಅರ್ಧ ಕಲ್ಪದವರೆಗೂ ಪ್ರಜೆಗಳ ಮೂಲಕ ಗೌರವ ಪ್ರಾಪ್ತಿಯಾಗುತ್ತದೆ, ಅರ್ಧ ಕಲ್ಪದವರೆಗೂ ಭಕ್ತರ ಮೂಲಕ ಗೌರವ ಪ್ರಾಪ್ತಿಯಾಗುತ್ತದೆ, ಮತ್ತು ಈ ಸಂಗಮ ಯುಗದ ಸಮಯದಲ್ಲಿ ಸ್ವಯಂ ಭಗವಂತ ತಂದೆ ಸ್ವಮಾನಧಾರಿ ಮಕ್ಕಳಿಗೆ ಗೌರವವನ್ನು ನೀಡುತ್ತಾರೆ. ಸ್ವಮಾನ ಮತ್ತು ಸನ್ಮಾನ ಅನ್ನುವ ಎರಡೂ ಶಬ್ದಕ್ಕೂ ಬಹಳಷ್ಟು ಆಳವಾದ ಸಂಬಂಧ ಇದೆ. ನಾನು ಸ್ವಮಾನದಲ್ಲಿ ಸ್ಥಿತಾದಾಗ ಸರ್ವರ ಸನ್ಮಾನ ಅಂದರೆ ಗೌರವ ನನಗೆ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ. ಪ್ರತಿ ಹೆಜ್ಜೆಯಲ್ಲೂ ಪರಮಾತ್ಮ ತಂದೆಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಇರಿ, ಮತ್ತು ಪ್ರತಿ ಹೆಜ್ಜೆಯಲ್ಲೂ ಬ್ರಾಹ್ಮಣ ಪರಿವಾರದವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಇರಿ. ಆಗ ಸದಾ ಪುರುಷಾರ್ಥ ಮಾರ್ಗದಲ್ಲಿ ಮುಂದೆ ಹೋಗುತ್ತಾ ಇರುತ್ತೀರಾ. ಈ ಪುರುಷಾರ್ಥ ಮಾರ್ಗದಲ್ಲಿ ಸದಾ ಮುಂದುವರಿಯಬೇಕು ಅಂದರೆ ಪುರುಷಾರ್ಥ ಮಾರ್ಗದಲ್ಲಿ ಮುಂದೆ ಹೋಗುವುದಕ್ಕೋಸ್ಕರ ಆಶೀರ್ವಾದದ ಅವಶ್ಯಕತೆ ಇದೆ. ಆದ್ದರಿಂದ ಪ್ರತಿ ಹೆಜ್ಜೆಯಲ್ಲೂ ತಂದೆಯ ಆಶೀರ್ವಾದವನ್ನು ಪಡೆದುಕೊಳ್ಳಿ, ಮತ್ತು ಬ್ರಾಹ್ಮಣ ಪರಿವಾರದವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಆಗ ಸದಾ ಮುಂದೆ ಹೋಗಲು ಸಾಧ್ಯ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.